ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಮ್ಮ ಅರಿಸಿ ಟೆರೆಸ್ ಗಾರ್ಡನ್ ಟೀಮ್ ಕಡೆಯಿಂದ ಎಲ್ಲ ವ್ಯೂವರ್ಸ್ ಹಾಗೂ ಸಬ್ಸ್ಕ್ರೈಬರ್ಸ್ಗೂ ಒಂದು ಖುಷಿಕರವಾದ ವಿಚಾರವನ್ನು ಶೇರ್ ಇಷ್ಟಪಡ್ತೀವಿ ಅದೇನೆಂದರೆ ನಮ್ಮ ಕೆಲವು ವಿಡಿಯೋಸ್ ಗೂಗಲ್ ಸರ್ಚ್ ಇಂಜಿನ್ ಅಂದರೆ ಜಿ ಎಸ್ ಇ ಅದರಲ್ಲಿ ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ವರ್ಡ್ ಟೈಪ್ ಮಾಡಿದ್ರೆ ಟಾಪ್ ವಿಡಿಯೋಸಲ್ಲಿ ಒಂದಾಗಿ ಡಿಸ್ಪ್ಲೇ ಆಗ್ತಿದೆ ನಮ್ಮ ಬೀಟ್ರೂಟ್ ಬಯೋ ಎನ್ಜೈಮ್ ವಿಡಿಯೋ ಇದೆಯಲ್ಲ ಅದಕ್ಕೆ ಬೀಟ್ರೂಟ್ ಬಯೋ ಎನ್ಝೈಮ್ ಅಂತ ಕೊಟ್ಟರೆ ಸಾಕು ಅದರ ಪ್ರಿಪ್ರೇಷನ್ ವಿಡಿಯೋ ಹಾಗೂ ಅದನ್ನು ಅಪ್ಲೈ ಮಾಡಿ ಅದರಲ್ಲಿ ಯಾವ ಬೆನಿಫಿಟ್ಸ್ ಇದೆ ಅಂತ ತಿಳಿಸಿದ್ದೀವಲ್ಲ ಆ ಎರಡೂ ವಿಡಿಯೋ ಸಹ ಟಾಪ್ ವಿಡಿಯೋಸ್ ಆಗಿ ಡಿಸ್ಪ್ಲೇ ಆಗ್ತಿದೆ ನಮ್ಮ ಲಾಸ್ಟ್ ವಿಡಿಯೋ ಸಂಪಿಗೆ ಗಿಡದ ಬಗ್ಗೆ ಆಗಿತ್ತು ಅದು ಸಹ ಗೂಗಲ್ ಸರ್ಚ್ ಎಂಜಿನಲ್ಲಿ ಸಂಪಿಗೆ ಅಂತ ಕೊಟ್ಟರೆ ಸಾಕು ನಮ್ಮ ವಿಡಿಯೋ ಡಿಸ್ಪ್ಲೇ ಆಗ್ತಿದೆ ಹಾಗೆ ಇನ್ನೊಂದು ಖುಷಿಕರವಾದ ವಿಚಾರ ಏನಂದರೆ ಕನ್ನಡದಲ್ಲೇ ಮೊದಲನೇ ಟೆರೆಸ್ ಗಾರ್ಡನ್ ಚಾನಲ್ ನಮ್ಮ ಚಾನಲ್ ಆಗಿದೆ ಹೌದು ಅಬೌಟ್ ಅನ್ನೋ ಕಾಲಮಲ್ಲಿ ನಾವು ರಾಬಬ್ಲಿ ಅರಸಿ ಟೆರೆಸ್ ಗಾರ್ಡನ್ ಈಸ್ ಫಸ್ಟ್ ಸಕ್ಸಸ್ಫುಲ್ ಟೆರೆಸ್ ಗಾರ್ಡನ್ ಕನ್ನಡ ಚಾನಲ್ ಅಂತ ಕೊಟ್ಟಿದ್ವಿ ಆದರೆ ಈಗ ಆಬ್ವಿಯಸ್ಲಿ ಅರಸಿ ಟೆರೆಸ್ ಗಾರ್ಡನ್ ಈಸ್ ಫಸ್ಟ್ ಸಕ್ಸಸ್ಫುಲ್ ಟೆರೆಸ್ ಗಾರ್ಡನ್ ಚಾನಲ್ ಇನ್ ಕನ್ನಡ ಅಂತ ಹೇಳಕ್ ಇಷ್ಟಪಡ್ತೀವಿ ಹಾಗೇ ನಮ್ಮ ಚಾನಲಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕೆಲವು ಗಿಡಗಳನ್ನು ಬೆಳೆದು ತೋರಿಸ್ತೀವಿ ಹಾಗೆ ಅದರ ಹೆಲ್ತ್ ಬೆನಿಫಿಟ್ ಸಹ ತಿಳಿಸಿದ್ದೀವಿ ಸರ್ವೆ ಮಾಡಿದಾಗ ಬೇರೆ ಯಾವ ಕನ್ನಡ ಚಾನಲ್ಸ್ಗಳಲ್ಲಾಗಲಿ ವ್ಲಾಗ್ಸಲ್ಲಾಗಲಿ ಈ ಗಿಡಗಳು ಕಂಡು ಬಂದಿಲ್ಲ ಸೋ ತುಂಬ ಖುಷಿ ಆಗ್ತಿದೆ ಇವತ್ತಿನ ಈ ವಿಡಿಯೋ ಸಹ ಯುನೀಕ್ ಅಂತಲೇ ಹೇಳ್ಬೋದು ಈ ವಿಡಿಯೋನಲ್ಲಿ ತೋರ್ಸಕ್ಕೆ ಹೊರಟಿರೋ ಗಿಡ ಬೇರೆ ಯಾವುದೂ ಅಲ್ಲ ಅದೇ ಪೈನ್ ಈ ಗಿಡ ಸಹ ಯಾರೂ ಮನೆಗಳಲ್ಲಾಗಲಿ ಅಥವಾ ಪಾಟ್ಗಳಲ್ಲಾಗಲಿ ಬೆಳೆಸಿಲ್ಲ ಕೇವಲ ಭೂಮಿಯಲ್ಲಿ ಬೆಳೆದಿದ್ದಾರೆ ಅಷ್ಟೇ ಈ ಗಿಡದ ಬಗ್ಗೆ ತೋರಿಸ್ಕೊಡ್ತೀನಿ ಸೋ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರಸ್ ಗಾರ್ಡನ್ ನನ್ನ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲಲ್ಲಿ ಶೇಕಡ ತೊಂಬತ್ತರಷ್ಟು ಮಂದಿಗೆ ಅನಾನಸ್ ಅಂದರೆ ತುಂಬ ಇಷ್ಟ ಆದರೆ ಅದನ್ನು ಬೆಳೆಯೋಕ್ಕೆ ಸಿಕ್ಕಾಪಟ್ಟೆ ಪೇಶನ್ಸ್ ಬೇಕು ಮೊದಲಿಗೆ ಒಂದು ಹೆಲ್ತಿ ಪೈನಾಪಲ್ ಹಣ್ಣನ್ನು ಸೆಲೆಕ್ಟ್ ಮಾಡಿ ನೆನಪಿರ್ಲಿ ಸೆಲೆಕ್ಟ್ ಮಾಡಿರೋ ಪೈನಾಪಲ್ ಪೂರ್ತಿ ಪ್ರಮಾಣದಲ್ಲಿ ಹಣ್ಣಾಗಿರಬೇಕು ಈಗ ಹಣ್ಣಿನ ಮೇಲಿನ ಜುಟ್ಟನ್ನು ಈ ರೀತಿ ಟ್ವಿಸ್ಟ್ ಮಾಡಿದ್ರೆ ಶಾರ್ಪಾಗಿ ಎಲೆ ಥರ ಇರೋ ಭಾಗ ರಿಮೂವ್ ಆಗುತ್ತೆ ಈಗ ಇದರ ಮೇಲಿನ ಪೋರ್ಷನ್ ಅಂದರೆ ಗಿಡವಾಗಿರೋ ಪೋರ್ಷನ್ ನಮಗೆ ದೊರಕಿದೆ ಈ ಜುಟ್ಟಿನ ಕೆಳಭಾಗದಿಂದ ಎಲೆಗಳನ್ನು ಕೀಳ್ತಾ ಬನ್ನಿ ಈ ರೀತಿ ಸ್ಲೋವಾಗಿ ಕೀಳಬೇಕು ಒಳಗಿನ ಕಾಂಡ ಡ್ಯಾಮೇಜ್ ಆಗಬಾರ್ದು ಮೇನ್ ಆಗಿ ಅಲ್ಲೇ ರೂಟ್ ಜನ್ರೇಟ್ ಆಗೋದು ಹಾಗಾಗಿ ಹುಷಾರಾಗಿ ಕೀಳಿ ಜುಟ್ಟಿನ ಅರ್ಧದಷ್ಟು ಎಲೆಗಳನ್ನು ಕಿತ್ತಾಕ್ಬೇಕು ಕಿತ್ತಮೇಲೆ ಈ ರೀತಿ ಕಾಣುತ್ತೆ ಎಲೆಗಳನ್ನು ಕೀಳಬೇಕಾದ್ರೆ ಕೈಗೆ ಇದರ ಮುಳ್ಳು ಚುಚ್ಚೋ ಚಾನ್ಸಸ್ ಇರುತ್ತೆ ಸೊ ಜಾಗ್ರತೆ ಈಗ ಈ ಜುಟ್ಟನ್ನು ಒಂದು ಗಾಜಿನ ಲೋಟದಲ್ಲಿ ನೀರು ಫಿಲ್ ಮಾಡಿ ಅದರಲ್ಲಿ ಈ ಜಿಟ್ಟನ್ನು ಹೀಗೆ ಡಿಪ್ ಮಾಡಿ ಇಡಿ ಈಗ ಈ ಗಾಜಿನ ಲೋಟವನ್ನು ಶೇಡೆಡ್ ಏರಿಯಾನಲ್ಲಿ ಡಿರೆಕ್ಟ್ ಸನ್ಲೈಟ್ ಇರೋ ಜಾಗದಲ್ಲಿ ಇಡಬೇಕು ಸನ್ಲೈಟ್ ಬೀಳೋ ಜಾಗದಲ್ಲಿಟ್ಟರೆ ರೂಟ್ಸ್ ಡೆವಲಪ್ ಆಗಲ್ಲ ಎರಡು ದಿನಕ್ಕೊಮ್ಮೆ ಗಾಜಿನ ಲೋಟದ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಚೇಂಜ್ ಮಾಡಿ ಮತ್ತೆ ಶೇಡೆಡ್ ಏರಿಯಾನಲ್ಲೇ ಇಟ್ಬಿಡಿ ಹೀಗೆ ಕೇವಲ ನೀರಲ್ಲಿ ಡಿಪ್ ಮಾಡಿ ಹತ್ತರಿಂದ ಹದಿನೈದು ದಿನ ಕಳೆದ ಮೇಲೆ ರೂಟ್ಸ್ ಡೆವಲಪ್ ಆಗಿರುತ್ತೆ ಆ್ಯಕ್ಚುಲಿ ಅನಾನಸ್ ಬೆಳೆಯೋ ಐಡಿಯಾ ಆಗಲಿ ಪ್ಲ್ಯಾನ್ ಆಗಲಿ ಇರಲಿಲ್ಲ ಹೀಗೆ ಅನಾನಸ್ ಬಗ್ಗೆ ಬ್ರೌಸ್ ಮಾಡುವಾಗ ಅದನ್ನು ಬೆಳೆಯೋ ರೀತಿ ನೀತಿಗಳನ್ನು ಕಂಡ್ಕೊಂಡ್ವಿ ಹಾಗೆ ಇದು ಲೇಟಾಗಿ ಇಳುವರಿ ಕೊಡೋ ಬೆಳೆಯಾಗಿರೋದ್ರಿಂದ ಇದನ್ನು ಪಾಟ್ಗಳಲ್ಲಿ ಬೆಳೆಯೋಕ್ಕೆ ಸಾಹಸ ಮಾಡಿರೋದು ಕೆಲವರು ಮಾತ್ರ ಅಂತ ಗೊತ್ತಾಯಿತು ಹಾಗಾಗಿ ನಾವು ಯಾಕೆ ಈ ಬೆಳೆಯನ್ನು ಬೆಳಿಬಾರ್ದು ಅಂತ ಯೋಚಿಸಿ ಈ ಗಿಡವನ್ನು ಬೆಳೆದ್ವಿ ಓಕೆ ಈಗ ರೂಟ್ಸ್ ಡೆವಲಪ್ ಆಗಿದೆ ಇದನ್ನು ಮಣ್ಣಲ್ಲಿ ನೆಡೋಕೆ ಪರ್ಫೆಕ್ಟ್ ಆಗಿದೆ ನಾವು ಇದನ್ನು ಗ್ರೂ ಬ್ಯಾಗಲ್ಲಿ ಯೂನಿವರ್ಸಲ್ ಸಾಯಿಲ್ ಮಿಕ್ಸ್ ಹಾಕಿ ಇದ್ದೀವಿ ಇನ್ನೊಂದು ವಿಚಾರವನ್ನು ನೀವು ಅಬ್ಸರ್ವ್ ಮಾಡ್ಬೋದು ಈ ಗ್ರೋಬಾಗಲ್ಲಿರೋ ಮಣ್ಣು ಲೂಸ್ ಆಗಿದೆ ಮಣ್ಣು ಲೂಸ್ ಆಗಿರೋದ್ರಿಂದ ಗಿಡ ಬೇರ್ ಬಿಡೋಕ್ಕೆ ಸಹಾಯ ಮಾಡುತ್ತೆ ಅನಾನಸ್ನ ಹತ್ತರಿಂದ ಹದಿನೈದು ದಿನ ನೀರಲ್ಲಿ ಹಾಕಿ ರೂಟ್ಸ್ ಡೆವಲಪ್ ಆದಮೇಲೆ ಮಣ್ಣಲ್ಲಿ ನೆಡಬೇಕು ಅಂತ ರೂಲ್ಸ್ ಏನಿಲ್ಲ ಹಾಗೆ ಎಲೆಗಳನ್ನು ಕಿತ್ತು ಡೈರೆಕ್ಟಾಗಿ ಮಣ್ಣಲ್ಲಿ ನೆಡ್ಬೋದು ಆದರೆ ಗಿಡ ಡೆವಲಪ್ ಆಗೋದು ತುಂಬ ಲೇಟ್ ಆಗುತ್ತೆ ಹಾಗಾಗಿ ರೂಟ್ಸ್ ಡೆವಲಪ್ ಮಾಡಿಸಿ ಆ ನಂತರ ಮಣ್ಣಲ್ಲಿ ನೆಡಿ ಡೈರೆಕ್ಟಾಗಿ ನೆಟ್ಟು ಗಿಡ ಬೆಳೆಸಿದ್ವಿ ಆದರೆ ಇದು ತುಂಬ ಆಗಿ ಬೆಳೀತಾ ಇದೆ ಎಕ್ಸ್ಪರಿಮೆಂಟಲ್ ಪರ್ಪಸ್ಗೋಸ್ಕರ ಹೀಗೆ ಮಾಡಿದ್ವಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಸೊ ಅನಾನಸ್ ಬೆಳೆಯೋ ಪ್ಲ್ಯಾನ್ ಇರೋರು ಮೊದಲು ರೂಟ್ಸ್ ಡೆವಲಪ್ ಮಾಡಿ ಆ ನಂತರ ಮಣ್ಣಲ್ಲಿ ನೆಡಿ ಹತ್ತು ತಿಂಗಳ ನಂತರ ಈ ಸ್ಟೇಜಿಗೆ ಬಂದಿದೆ ಗಿಡ ಡೆವಲಪ್ ಆಗ್ತಿದೆ ಅಂತ ಹೇಗೆ ಗೊತ್ತಾಗುತ್ತಂದರೆ ಅದರ ಎಲೆಗಳು ಉದ್ದವಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ ಕೇಸ್ ಫೇಲ್ಯೂರ್ ಆಯಿತು ಅಂದರೆ ಗಿಡ ನೆಟ್ಟು ಎರಡು ತಿಂಗಳ ನಂತರ ಎಲೆಗಳು ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಹೇಳಿದ್ದು ಈ ಗಿಡವನ್ನು ಬೆಳೆಸ್ಬೇಕಾದ್ರೆ ತುಂಬ ಪೇಷನ್ಸ್ ಬೇಕು ಅಂತ ಬರೋಬ್ಬರಿ ಒಂದೂವರೆ ವರ್ಷಕ್ಕೆ ಈ ಗಿಡದಲ್ಲಿ ಮಧ್ಯಭಾಗ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಕೆಂಪು ಹೂ ಬಿಟ್ಟಿದೆ ಆಕ್ಚುಲಿ ನಾವು ಪೇಶನ್ಸ್ ಕಳ್ಕೊಂಡು ಈ ಗಿಡ ಕಿತ್ತಾಕೋಣ ಅಂತ ಹೋದಾಗ ಈ ಹೂವನ್ನು ಅಬ್ಸರ್ವ್ ಮಾಡಿದ್ದು ತುಂಬ ಖುಷಿಯಾಯಿತು ಹದಿನೈದರಿಂದ ಇಪ್ಪತ್ತು ದಿನದ ನಂತರ ಈ ಹೂ ಪಾಲಿನೇಟ್ ಆಗಿ ಇದ್ರ ಕೆಳಗೆ ಖಾಂಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೂವು ಕಂಡ ಮೇಲೆ ಸ್ವಲ್ಪ ವಾಮಿ ಕಾಂಪೋಸ್ಟ್ ಹಾಕಿ ಕಿಚನ್ ವೇಸ್ಟ್ನ ಡಂಪ್ ಮಾಡ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ನಮ್ಮ ಗಾರ್ಡನಲ್ಲಿ ನಾವು ಯಾವಾಗ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟು ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತೀವೋ ಆವಾಗ ಇದಕ್ಕೂ ಸಹ ಕೊಡ್ತಾ ಇದೀವಿ ಅಷ್ಟೇ ಹಾಗೆಯೇ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಶನ್ಸ್ನ ಸೆಲೆಕ್ಟ್ ಮಾಡಿ ಆಗ ನಾವು ಹಾಕೋ ಪ್ರತಿ ವೀಡಿಯೋಸ್ನ ನೀವು ನೋಡ್ಬೋದು ಈ ಗಿಡದ ಇನ್ನೊಂದು ಫ್ಯಾಕ್ಟ್ ಏನಂದ್ರೆ ಒಂದು ಗಿಡದಿಂದ ನಾವು ಮೂರರಿಂದ ನಾಲ್ಕು ಹಣ್ಣು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಒಂದು ಗಿಡ ಮೂರರಿಂದ ನಾಲ್ಕು ಬಾರಿ ಬೆಳೆ ಕತ್ತರಿಸಿದಾಗೆ ಕಂಟಿನ್ಯೂಸ್ ಆಗಿ ಇಳುವರಿ ಕೊಡ್ತಾ ಹೋಗುತ್ತೆ ಕಾಂಡ ಬೆಳೆದ ಕೂಡ್ಲೆ ಈ ಹೂವಿನಿಂದ ಪರ್ಪಲ್ ಕಲರ್ ಸಣ್ಣ ಸಣ್ಣ ಹೂಗಳು ಬೆಳೆಯಕ್ ಸ್ಟಾರ್ಟ್ ಆಗುತ್ತೆ ಬಿಡ್ತಾ ಇರೋ ಹಣ್ಣಿನ ಗಾತ್ರ ಎಷ್ಟು ದೊಡ್ಡದಾಗಿದೆ ಅಂತ ಈ ಪರ್ಪಲ್ ಹೂಗಳಿಂದ ಜಡ್ಜ್ ಮಾಡಬಹುದು ಹೇಗಂದರೆ ಈ ಹೂ ಸ್ಟೆಪ್ ಬೈ ಸ್ಟೆಪ್ ಬಿಡುತ್ತೆ ಎಷ್ಟು ಸ್ಟೆಪ್ಸ್ ಬಿಡುತ್ತೋ ನಮ್ಮ ಹಣ್ಣಲ್ಲಿ ಅಷ್ಟು ಡಿವಿಷನ್ಸ್ ಬರುತ್ತೆ ಸುಮಾರು ಎರಡು ವಾರ ಸತತವಾಗಿ ಈ ಪರ್ಪಲ್ ಹೂಗಳು ಬಿಡ್ತವೆ ಈ ಹೂಗಳು ಬಿಟ್ಟು ಒಣಗಿದ ಮೇಲೆ ಕಾಯಿ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದಾಗಿ ಮೂರು ತಿಂಗಳ ನಂತರ ಹಣ್ಣು ಪೂರ್ತಿ ಪ್ರಮಾಣದಲ್ಲಿ ದಪ್ಪವಾಗಿ ಹಾರ್ವೆಸ್ಟ್ಗೆ ರೆಡಿ ಆಗುತ್ತೆ ಇದು ಈಗ ನಮ್ಮ ಗಾರ್ಡನಲ್ಲಿ ಅನಾನಸ್ ಹಣ್ಣಿನ ಸ್ಟೇಟಸ್ ಇದು ಇನ್ನೂ ಹಾರ್ವೆಸ್ಟಿಂಗ್ಗೆ ರೆಡಿ ಆಗಿಲ್ಲ ಆದ ತಕ್ಷಣ ಹಾರ್ವೆಸ್ಟ್ ಮಾಡಿ ಹಾರ್ವೆಸ್ಟಿಂಗ್ ವಿಡಿಯೋನ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀವಿ ಈಗ ಈ ಹಣ್ಣನ್ನು ಸೇವಿಸೋದ್ರಿಂದ ಆಗೋ ಹೆಲ್ತ್ ಬೆನಿಫಿಟ್ಸ್ನ ತಿಳಿಸ್ಕೊಡ್ತೀನಿ ಪೈನಾಪಲ್ ಹಣ್ಣು ಸೇವಿಸೋದ್ರಿಂದ ಕೆಮ್ಮು ನೆಗಡಿ ಹಾಗೂ ಶೀತವನ್ನು ನಿವಾರಿಸುತ್ತೆ ಹಲ್ಲು ಹಾಗೂ ಮೂಳೆಗಳನ್ನು ಗಟ್ಟಿಯಾಗಿಸುತ್ತೆ ಕ್ಯಾನ್ಸರ್ ಸೆಲ್ಸ್ನ ನಾಶಪಡಿಸುತ್ತೆ ಜೀರ್ಣಕ್ರಿಯೆ ಹೆಚ್ಚಿಸುತ್ತೆ ಕಣ್ಣಿನ ಆರೋಗ್ಯ ಹೆಚ್ಚಿಸುತ್ತೆ ರಕ್ತ ಹೆಪ್ಪು ಕಟ್ಟೋದನ್ನು ತಡೆಗಟ್ಟುತ್ತೆ ಸ್ಟ್ರೆಸ್ನ ತಡೆಗಟ್ಟುತ್ತೆ ಗಂಡು ಮಕ್ಕಳಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ರೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಇದು ದೇಹಕ್ಕೆ ಮಾತ್ರ ಅಲ್ಲ ಚರ್ಮಕ್ಕೂ ಸಹ ಒಳ್ಳೆಯದು ಇದರ ಜ್ಯೂಸ್ ಸೇವಿಸೋದ್ರಿಂದ ಸ್ಕಿನ್ ಏಜಿಂಗ್ ಲೈನ್ಸ್ ಹಾಗೆ ಡಾರ್ಕ್ ಸರ್ಕಲ್ಸ್ ಹೋಗ್ಲಾಡಿಸುತ್ತೆ ಇದರ ಜ್ಯೂಸ್ನ ಮುಖಕ್ಕೆ ಲೇಪಿಸೋದ್ರಿಂದ ಪಿಂಪಲ್ಸ್ ಹೋಗ್ಲಾಡಿಸುತ್ತೆ ಹಾಗೆ ಬ್ಲ್ಯಾಕ್ ಸ್ಪಾಟ್ಸ್ನೂ ಸಹ ಹೋಗ್ಲಾಡಿಸುತ್ತೆ ಪೈನಾಪಲ್ ಹಣ್ಣನ್ನು ಸೇವಿಸೋದ್ರಿಂದ ಕೂದಲು ಸಹ ಸಾಫ್ಟ್ ಆಗೋದಲ್ಲದೆ ಶೈನಿಂಗ್ ಆಗುತ್ತೆ ಹೇರ್ ವಾಲ್ಯೂಮ್ ಜಾಸ್ತಿ ಆಗಿಸುತ್ತೆ ಇದಿಷ್ಟು ಈ ಹಣ್ಣನ್ನು ಸೇವಿಸೋದ್ರಿಂದ ಆಗೋ ಲಾಭಗಳು ನಮ್ಮ ಇವತ್ತಿನ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಈ ಎಲ್ಲ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದಿದ್ರೆ ಕಮೆಂಟ್ ಮಾಡಿ ಅಥವಾ ನಮಗೆ ಮೇಲ್ ಸಹ ಮಾಡ್ಬೋದು ನಮ್ಮ ಮೇಲ್ ಐ ಡಿ ಅರಸಿ ಟೆರಸ್ ಗಾರ್ಡನ್ ಡಾಟ್ ತ್ರೀ ಟೂ ಝೀರೋ ಅಟ್ ಜಿಮೇಲ್ ಡಾಟ್ ಕಾಮ್ ಸಪೋರ್ಟ್ ಆರ್ಗ್ಯಾನಿಕ್ ಟೆರಸ್ ಗಾರ್ಡನ್ ಥ್ಯಾಂಕ್ ಯು